ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಕಾಳು ಪಲಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಹೇಗಿದ್ರು ಇವಾಗ ಅವರೆಕಾಳು ಸೀಸನ್ ಇನ್ನೇನು ಮುಗ್ದೋಗ್ತಾ ಇದೆ, ಅಷ್ಟೊತ್ತಲ್ಲಿ ನಾವು ಈ ತರ ರೆಸಿಪಿ ಮಾಡ್ಕೊಂಡು ತಿನ್ಬಿಟ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಅವರೆಕಾಳು ಸಿಕ್ಕಿದಾಗ ಮಾಡೋಕ್ಕೋದ್ರೆ ಆ ಸೀಸನ್ ಇರೋದಿಲ್ವಲ್ಲ, ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಅವರೆಕಾಳು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದಕ್ಕೆ ನಾವು ಪಲಾವ್ಗೆ ಏನೇನು ಮಸಾಲೆ ಹಾಕೊಳ್ತೀವಿ ಅಂತಂದರೆ ಅದೆಲ್ಲ ತೊಗೊಂಡಿದ್ದೀನಿ. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಮರಾಠಿ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಮತ್ತು 3 ಆಪಲ್ ಟೊಮೆಟೊ ಹಣ್ಣು ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನೂ ಅಷ್ಟೇ, ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಡಿ, ಉದ್ದುದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ರುಬ್ಬೋದಕ್ಕೆ ನಾನು ನೋಡಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ತಗೊಂಡಿಲ್ಲ ಹಾಗೆ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕೋಬೇಕು. ಈ 4 ಅಂದರೆ ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದನ್ನು ರುಬ್ಕೊಳ್ಳೋಣ. ಮತ್ತು ನೋಡಿ, ಒಂದು ಅರ್ಧ ಒಳಷ್ಟು ನಾನು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದರಲ್ಲಿ ಹಾಲು ತಗೋಬೇಕು. ಇವಾಗ ಬನ್ನಿ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಪಲಾವ್ನ ಪಾತ್ರೆಲಿ ಮಾಡ್ತಾ ಇದ್ದೀನಿ, ಕುಕ್ಕರಲ್ಲಿ ಮಾಡಿದ್ರೆ ಮುದ್ದೆ ಆಗಿಬಿಡುತ್ತೆ ಅಂತ. ನೋಡಿ, ಒಂದು ಅಗ್ಗಲವಾಗಿರೋ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋದು ಇದನ್ನು 3/4 ಕೆಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ 3 ಪಾವ್ ಆಗುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ, ತೊಗೊಂಡಿರೋಂಥ ಪಲಾವ್ ಮಸಾಲೆ ಪೂರ್ತಿ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಹುರ್ಕೊಳಕ್ಕೋಗ್ಬೇಡಿ, ಫ್ಲೇವರ್ ಎಲ್ಲ ಹೊರಟೋಗುತ್ತೆ. ನೋಡಿ, ಇದು ಎಣ್ಣೆ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ತೊಗೊಂಡಿರೋಂಥ ಈರುಳ್ಳಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗೋದಕ್ಕೆ ನಾವು ಇವಾಗ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿನ ರುಬ್ಕೊಂಡ್ಬಿಡೋಣ. ನೀರು ಹಾಕೋದಿರ ರುಬ್ಕೊಳ್ಳಿ. ನೋಡಿ, ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹಚ್ಚಿರೋ ಅಂತ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಇವಾಗ ನಾನು 3 ಪಾವ್ಗೆ 1 ಕಟ್ಟಲ್ಲಿ 1/4 ಕಟ್ಟಷ್ಟು ತಗೊಂಡಿದ್ದೀನಿ. ನೋಡಿ, ಹಾಕೊಂಡ್ಮೇಲೆ ಚೆನ್ನಾಗಿ ಹಸಿದ ಮೇಲೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಆಗಿಂದಾಗಲೇ ಹಿಂದಿಂದನೇ ಹಾಕೊಳ್ಕೊಬಿಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಫುಲ್ಲು ಇದು ಬಾಡ್ದಂಗೆ ಆಗಬೇಕು, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು. ನೋಡಿ, ಮೆಂತ್ಯ ಸೊಪ್ಪೆಲ್ಲ ಹಾಕಿದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಜಾಸ್ತಿ ನುಣ್ಣು ರುಬ್ಕೊಳಕ್ಕೋಗ್ಬಿಡಿ, ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬಾ ನುಣ್ಣು ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು. ಇವಾಗ ಇದೆಲ್ಲ ಹಸಿದು ಹಾಕೊಂಡು ರುಬ್ಕೊಂಡಿದ್ದೀವಲ್ವ, ಇದೆಲ್ಲ ಸ್ವಲ್ಪ ಹಸಿದ ಮೇಲೆ ಹೋಗೋವರೆಗೂ ಇದನ್ನು ಅಷ್ಟೇ ಹಾಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಹುರ್ಕೋಬೇಕು. ನೋಡಿ, ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮಲ್ಲಿ ನಾವು ತೊಳೆದು ಇಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕೋಬೇಕು. ಅವರೆಕಾಳು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಉಪ್ಪು ಗೊತ್ತಾಗುತ್ತಲ್ವ ನಿಮಗೆ, ಅಷ್ಟು ಇದಕ್ಕೆ ಹಾಕೊಂಡು ಕಲ್ಲು ಹಾಕೊಳ್ತೀನಿ ನಾನು. ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಕಲ್ಲು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಅವರೆಕಾಳು ಬೇಯಬೇಕು. ನೋಡಿ, ಇವಾಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ, ಹಾಕಿದ್ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಅವರೆಕಾಳೆಲ್ಲ ಸ್ವಲ್ಪ ಬೇಯಬೇಕು. ಇಲ್ಲಿಂದ ಹಾಕೊಂಡು ಅವರೆಕಾಯಿ ಬೇಯೋಕ್ಕೋಗಲ್ಲ, ಕುಕ್ಕರಲ್ಲಾದರೆ ಬೇಗ ಬೆಂದ್ಬಿಡುತ್ತೆ, ಪಾತ್ರೆಯಲ್ಲಲ್ವ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೋಡಿ, ಮುಚ್ಚಿಕ್ಕಿದ್ದೀವಲ್ಲ, ಒಂದು 5 ನಿಮಿಷ ಆಗಿದೆ, ಪ್ಲೇಟ್ ತೆಗೆದ್ಬೇಡ. ಇವಾಗ ಹಚ್ಚಿರೋಂಥ ಆಪಲ್ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನು ಅಷ್ಟೇ ಮಿಕ್ಸ್ ಮಾಡಿ ಹಾಗೆ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡೋಣ. ಟೊಮೆಟೊ ಎಲ್ಲ ಸಾಫ್ಟಾಗಿ ಹೊಂದ್ಕೋಬೇಕು ಅವರೆಕಾಳು ಜೊತೆಗೆ, ಅಲ್ಲಿವರೆಗೂ ಬೇಯಬೇಕಿದು. ಇದು ಬೇಯೋಷಕ್ಕೆ ನಾವು ತೆಂಗಿನಕಾಯಿ ಹಾಲು ತಗೊಳ್ಳೋಣ. ಇವಾಗ ನೋಡಿ, 5 ನಿಮಿಷ ಆಗಿದೆ, ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ, ಮತ್ತು ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ. ನೋಡಿ, ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕರೆಕ್ಟಾಗಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದರಲ್ಲಿ ಅಳತೆ ಮಾಡ್ಕೋಬೇಕಂದ್ರೆ, ನೋಡಿ ನಾನು ಇವಾಗ ತೆಂಗಿನಕಾಯಿ ಹಾಲು ಕೂಡ ತೊಗೊಂಡಿದ್ದೀನಿ, 1 ಗ್ಲಾಸ್ ಮಾತ್ರ ಹಾಲು ಬಂದಿದೆ, ಅಂದರೆ ಜಾಸ್ತಿ ನಾನು ನೀರು ಹಾಕ್ಕೊಂಡಿಲ್ಲ. ನೋಡಿ, 1 ಗ್ಲಾಸ್ ಇವಾಗ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಇವಾಗ ಕರೆಕ್ಟಾಗಿ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರಾಗುತ್ತೆ.
ಒಂದು ಅರ್ಧ ಗ್ಲಾಸ್ ಅಷ್ಟು ಕಡಿಮೆ ಮಾಡಿ ಇವಾಗ ನಾನು ಒಂದು 4 ಗ್ಲಾಸ್ ಅಷ್ಟು ನೀರು ಹಾಕೊಳ್ತೀನಿ. ನೋಡಿ ಇವಾಗ ನಾನು ಅವಾಗ ನಿಮ್ಗೆ ಹೇಳ್ದಂಗೆ 4 ಗ್ಲಾಸ್ ಹೇಳಿದೆ, ನಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕೊಂಡು 1 ಅಷ್ಟು ಕಡಿಮೆ ಮಾಡಿದ್ದೀನಿ. 3 ಅಕ್ಕಿಗೆ 6 ಆಗುತ್ತೆ, ನಾನು ಅದರಲ್ಲಿ 5 ಹಾಕೊಂಡಿದ್ದೀನಿ. ನೀರು ಸ್ವಲ್ಪ ಅದರಲ್ಲಿ ಟೊಮೆಟೊ ಎಲ್ಲ ಬೆಂದು ಅವರೆಕಾಳೆಲ್ಲ ಬೆಂದಿರ್ತಾಳೋ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿರುತ್ತೆ, ಪಲಾವ್ ತಿನ್ನಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಉದ್ರವಾಗಿ ಇರಬೇಕು, ಸ್ವಲ್ಪ ಮುದ್ದೆ ಥರನೂ ಇರಬೇಕು. ಇವಾಗ ನೋಡಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ಸ್ವಲ್ಪ ಅದು ಕುದಿಯಂಗಾಗಲಿ. ನೋಡಿ ಇವಾಗ ಮುಚ್ಚಿರೋ ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ, ನೀರು ಚೆನ್ನಾಗಿ ಮತ್ತೆ ಹಾಲು ಎಲ್ಲ ಕುದಿತಾ ಇದೆ. ಈ ಟೈಮಲ್ಲಿ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕೊಂಡ್ಬಿಡೋಣ. ಅಂದರೆ ನೀರು ಪೂರ್ತಿ ನೀವು ಡ್ರೈ ಮಾಡ್ಕೋಬೇಕು. ಇದರಲ್ಲೂ ನೀರಿನಂಶ ಇದ್ದರೆ ಮತ್ತು ಹಾಕಿರೋ ನೀರಲ್ಲಾದರೆ ಮುದ್ದೆನೇ ಆಗೋದು ನಿಮಗೆ. ನೋಡಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಟ್ಬಿಡೋಣ. ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕುದಿತಾ ಕುದಿತಾ. ಜಾಸ್ತಿ ಮಿಕ್ಸ್ ಮಾಡ್ತಾನೇ ಇದ್ರೆ ಅಕ್ಕಿ ಎಲ್ಲ ಒಡ್ದಂಗಾಗತ್ತೆ, ನುಚ್ಚ ಥರ ಆಗುತ್ತೆ. ಇವಾಗ ನೋಡಿ ಪ್ಲೇಟ್ ಓಪನ್ ಮಾಡ್ತಾಯಿದ್ದೀನಿ, ರೆಡಿಯಾಗಿರುತ್ತೆ ಈಗ ಪಲಾವು. ಇವಾಗ ನೋಡಿ ನೀಟಾಗಿ ರೆಡಿಯಾಗಿದೆ ಮತ್ತು ಉದ್ದುದ್ರಾಗಿದೆ, ಜಾಸ್ತಿ ನೀರು ಮತ್ತು ಮುದ್ದೆ ಆಗಿಲ್ಲ. ಇವಾಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಕಡೆ ಅವರೆಕಾಳೆಲ್ಲ ಸೇರಿಕೊಂಡಿರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಇವಾಗ ನೋಡಿ ರೆಡಿಯಾಗಿದೆ ಇದು, ಅನ್ನ ಕೂಡ ಬೆಂದಿದೆ, ಆಫ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾಗಿ ಅವರೆಕಾಯಿ ಪಲಾವ್ ಸೂಪರಾಗಿ ರೆಡಿಯಾಗಿದೆ. ಆಮೇಲೆ ನಿಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತಿರುತ್ತೆ ನಿಮ್ಗೆ ಗೊತ್ತಿರುತ್ತೆ, ಅದ್ರ ಮೇಲೆ ನೀವು ನೀರು ಹಾಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ. ನಾನಿವಾಗ ಮಾಮೂಲಿ ನಮ್ಮ ಮನೇಲಿ ಊಟಕ್ಕೆ ಯಾವ ಅಕ್ಕಿ ಬಳಸ್ತೀವೋ ಅದೇ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕಂತ ನೀವು ಬೇರೆ ಏನು ತಂದು ಮಾಡೋಕ್ಕೆ ಹೋಗಬೇಡಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.